ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗುಡ್ ರ್ಯಾಂಕಿಂಗ್ ಇನ್ ಕೆ ಸಿ ಟಿ ಸುದೀಪ್ ತಂದು ನಿಮಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಸೀಟ್ ಸಿಗುತ್ತಾ ಇಲ್ಲ ಅದು ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಬಂದು ಲೈಕ್ನ ಮಾಡಿ. ಯಾಕಂದರೆ ಇನ್ನೂ ಕೂಡ ಸಾಕಷ್ಟು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಈ ರ್ಯಾಂಕಿಂದ ನಿಮಗೆ ಸಿ ಟಿ ಬಂದುಬಿಟ್ಟು ಬಿ ಎಸ್ ಸಿ ಅಗ್ರಿಕಲ್ಚರ್ದು ನಿಮಗೆ ಫಿಕ್ಸ್ ಆಗುತ್ತೆ, ನಿಮಗೆ ಪಕ್ಕ ಬರುತ್ತೆ. ಅದು ಯಾವುದು ಸ್ಕೋರ್ ಅಂತ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗುಡ್ ರ್ಯಾಂಕ್ ಯಾವುದು ಅಂತ ತಿಳಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಬೇಸ್ಡ್ ಆನ್ ಪ್ರಿವಿಯಸ್ ಇಯರ್ದು ಕ್ಲೋಸಿಂಗ್ ರ್ಯಾಂಕು ಮತ್ತು ಟ್ರೆಂಡ್ಸು, ಅದರಲ್ಲಿ ವೆರಿ ಗುಡ್ಡು, ಗುಡ್ಡು, ಅವರೇಜು ಮತ್ತು ಲೋ ರ್ಯಾಂಕ್ ಅಂತ ನಾಲ್ಕು ಭಾಗವಾಗಿ ಮೆನ್ಷನ್ ಮಾಡಿದ್ದೀನಿ. ಯಾಕಂದರೆ ವೆರಿ ಗುಡ್ಡು ಮತ್ತು ಅವರೇಜು, ವೆರಿ ಗುಡ್ಡು ಗುಡ್ ಅವರಿಗೆ ಆಲ್ಮೋಸ್ಟು ಸೀಟ್ ಸಿಗುತ್ತೆ, ಅವರೇಜ್ ಮತ್ತು ಲೋ ರ್ಯಾಂಕ್ ಅವ್ರಿಗೆ ಹೇಳೋಕ್ಕಾಗಲ್ಲ, ಡಿಪೆಂಡ್ ಆನ್ ಕ್ಯಾಟಗರಿ ಆಗುತ್ತೆ. ಅಕಸ್ಮಾತ್ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಬಂದುಬಿಟ್ಟು ವೆರಿ ಗುಡ್ಡು, ಗುಡ್ ಇರಲೇಬೇಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ. ಅದು ಕೂಡ ರೂರಲ್ ಗಿರಲಿದ್ರೆ ಎಲ್ಲ ಮಾಡ್ಬೋದು. ಇದು ಬಂದ್ಬಿಟ್ಟು ವೆರಿ ಗುಡ್ ರ್ಯಾಂಕ್ ಬಂದ್ಬಿಟ್ಟು ನಿಮಗೆ ಗೊತ್ತಿರೋಗಿ 1 ರಿಂದ 1 ಸಾವಿರ. ನಿಮಗೆ ಗೊತ್ತಿರೋ ಹಾಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಭಾರಿ ಡಿಮ್ಯಾಂಡ್ ಇರೋ ಕಾರಣ 1 ರಿಂದ 1 ಸಾವಿರ ವೆರಿ ಗುಡ್ ರ್ಯಾಂಕಿಂಗ್ ಆಗುತ್ತೆ. ನಿಮಗೆ 1 ರಿಂದ 1 ಸಾವಿರದೊಳಗೆ ನಿಮಗೆ ಬಂದರೆ ಯಾವುದೇ ಕ್ಯಾಟಗರಿ ಇಲ್ಲ, ನಿಮಗೆ ಬಂದರೆ ನೀವು ಪಕ್ಕ ಟಾಪ್ ಕಾಲೇಜಿಗೆ ಸೀಟ್ ತಗೊಂಡೇ ತಗೊಳ್ತೀರ, ಗ್ಯಾರಂಟಿಯಾಗಿ ನಿಮಗೆ ಸಿಗ ಸಿಗುತ್ತೆ ಕಾಲೇಜಿಗೆ. ಇದು ಬಂದ್ಬಿಟ್ಟು ವೆರಿ ಗುಡ್ ರ್ಯಾಂಕ್ ಬಂದ್ಬಿಟ್ಟು ನಿಮಗೆ ಗೊತ್ತಾಗಿ 1 ರಿಂದ 1 ಸಾವಿರ. ಇಟ್ ಇಸ್ ನಾಟ್ ಈಸಿ ಅಷ್ಟಾಗಿ, ಯಾಕೆ ನಿಮಗೆ ಗೊತ್ತಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಇಷ್ಟು ರ್ಯಾಂಕ್ ನಿಮಗೆ ಬರಲ್ಲ. ನೀವು ಎಕ್ಸ್ಪೆಕ್ಟ್ ಎಷ್ಟು ಮಾಡ್ತಿದ್ದಾರೆ ಅಂತ ಕೂಡ ನನಗೆ ಅಂದ್ಕೊಳ್ತು. ನನಗೆ ವೆರಿ ಗುಡ್ ರ್ಯಾಂಕು ಮುಂದೆ 1 ರಿಂದ 1 ಸಾವಿರ ಬರುತ್ತೆ. ಅಂತ ಬಂದ್ಬಿಟ್ಟು ವೆರಿ ಗುಡ್ ರ್ಯಾಂಕ್ ಅದು ಬಂದ್ಬಿಟ್ಟು ಗುಡ್ ರ್ಯಾಂಕ್ ಇದ್ದರೆ ನಿಮಗೆ ಆಲ್ಮೋಸ್ಟ್ ಸಿಗುತ್ತೆ ಸೀಟು. ಅದು ಒಂದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಲೆಕ್ಕು ಆಲ್ಮೋಸ್ಟ್ ಎಸ್ ಸಿ ಸ್ಟೂಡೆಂಟ್ಗಳಿಗೆ ಆಲ್ಮೋಸ್ಟ್ ಸಿಗುತ್ತೆ ವೆರಿ ಗುಡ್ ರ್ಯಾಂಕ್. ಗುಡ್ ರ್ಯಾಂಕ್ ಇದ್ದರೆ ಬಂದ್ಬಿಟ್ಟು 1 ಸಾವಿರದಿಂದ 6 ಸಾವಿರ ರ್ಯಾಂಕಿಂಗ್ ಬಂದ್ಬಿಟ್ಟು ನಿಮಗೆ ಗುಡ್ ರ್ಯಾಂಕ್ ಆಗಿ ಮೂಡಿ ಬಂದಿರುತ್ತೆ. 1 ಸಾವಿರದಿಂದ 6 ಸಾವಿರ ರ್ಯಾಂಕಿಂಗ್ ಯಾರು ತೆಗೆದಿದ್ದಾರೆ ಆಲ್ಮೋಸ್ಟ್ ಅವರಿಗೆ ಎಲ್ಲರೂ ಸಿಗುತ್ತೆ. ಒ ಬಿ ಸಿ ವಿದ್ಯಾರ್ಥಿಗಳು ಕೂಡ ಸಿಗುತ್ತೆ, ಬಟ್ ನಿಮ್ಮ ಕಾಲೇಜ್ ಮೇಲೆ ಸ್ವಲ್ಪ ವೇರಿ ಆಗ್ಬೋದು. ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಸಿಗುತ್ತೆ, ಮತ್ತು ಯಾರ್ಯಾರು ರಿಸರ್ವೇಷನ್ ಇರುತ್ತೆ ರೂರಲ್ ಕನ್ನಡ ಅಂಥವ್ರಿಗೆ ಕೂಡ 1 ಸಾವಿರದಿಂದ 6 ಸಾವಿರ ರ್ಯಾಂಕಿಂಗ್ ಇದ್ದರೆ ಆಲ್ಮೋಸ್ಟ್ ಅವರಿಗೆ ಗುಡ್ ಕಾಲೇಜು, ಗುಡ್ ರ್ಯಾಂಕ್ ಅಂತೇಳಿ ಒಳ್ಳೆ ಕಾಲೇಜ್ಗಳೇ ಸಿಗುತ್ತೆ. ಆಲ್ಮೋಸ್ಟು ಸಿಗುತ್ತೆ ಅಂದ್ಕೋತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ. 1 ಸಾವಿರದಿಂದ 6 ಸಾವಿರ ಯಾರು ರ್ಯಾಂಕಿಂಗ್ ತೆಗಿತಿದ್ದಾರೆ ಅವ್ರಿಗೆ. ನಂತರ ಬಂದ್ಬಿಟ್ಟು ಅವರೇಜ್ ರ್ಯಾಂಕ್ ಬಂದ್ಬಿಟ್ಟು ಏನೋ ತಿಳಿಸ್ಕೊಡ್ತೀನಿ. ಬಂದ್ಬಿಟ್ಟು 6 ಸಾವಿರದಿಂದ ಬಂದ್ಬಿಟ್ಟು 12 ಸಾವಿರ ಅವರೇಜ್ ರ್ಯಾಂಕಿಂಗು. ಇಷ್ಟು ಅವರೇಜ್ ರ್ಯಾಂಕಿಂಗ್ ಅಂತ ಕೇಳ್ಬೋದು. ಬಟ್ ಬಂದ್ಬಿಟ್ಟು ಇದು ಒ ಬಿ ಸಿ ವಿದ್ಯಾರ್ಥಿಗಳಿಗೆ 12 ಸಾವಿರ ಅಷ್ಟು ಇರಬೇಕಾಗುತ್ತೆ, ನನಗೆ ಕಷ್ಟ ಆಗುತ್ತೆ. ನೀವು ಥರ್ಡ್ ರೌಂಡ್ ಅವರು ನೋಡಬೇಕಾಗುತ್ತೆ. ಅಥವಾ ಬಂದ್ಬಿಟ್ಟು ಎಸ್ ಸಿ ಎಸ್ ವಿದ್ಯಾರ್ಥಿಗಳಿಗೆ 6 ರಿಂದ 12 ಸಾವಿರ ಇದ್ದರೆ ಆಲ್ಮೋಸ್ಟ್ ಸೀಟ್ ಸಿಗ್ಬೋದು. ನಿಮ್ಮ ಲೆಕ್ಕ ಮೇಲೆ ಡಿಪೆಂಡ್ ಆಗಿರುತ್ತೆ. 6 ಸಾವಿರದಿಂದ 12 ಸಾವಿರ ಇದ್ದರೆ ಆಲ್ಮೋಸ್ಟ್ ಸೀಟ್ ಸಿಗ್ಬೋದು. ಎಸ್ ಎಸ್ ಸ್ಟೂಡೆಂಟ್ಸ್ಗಳು ಮತ್ತು ಬೇರೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಆಲ್ಮೋಸ್ಟ್ ಸಿಗುತ್ತೆ. ಅದು ಬಂದ್ಬಿಟ್ಟು ಲೋರ್ ರ್ಯಾಂಕ್ ಅಂತ ತಿಳ್ಸ್ಕೊಡ್ತೀನಿ. ನೆಕ್ಸ್ಟ್ 12 ಸಾವಿರದಿಂದ 20 ಸಾವಿರದೊಳಗೆ ನಿಮ್ಮ ಲಕ್ ಇದ್ದರೆ ಮಾತ್ರ ನಿಮಗೆ ಥರ್ಡ್ ರೌಂಡ್ ಅಥವಾ ಫೋರ್ತ್ ರೌಂಡ್ ನಿಮಗೆ ಸಿಗ್ಬೋದು. ಲೋರ್ ರ್ಯಾಂಕ್ ಯಾರ್ಯಾರು ಇರ್ತಾರೆ 12 ಸಾವಿರ